ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಂದು ಮನೆಯಲ್ಲೂ ಸಹ ತುಳಸಿಯನ್ನ ಇರಲೇಬೇಕು ತುಳಸಿ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ತುಳಸಿ ಇರುತ್ತೋ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸದಾ ಕಾಲ ನೆಲೆಸಿರುತ್ತೆ ಜೊತೆಗೆ ತುಳಸಿ ದೇವಿ ಇದ್ದ ಕಡೆ ಯಾವುದೇ ರೀತಿಯಾದಂತಹ ತೊಂದರೆಗಳು ನಕಾರಾತ್ಮಕ ಶಕ್ತಿಗಳು ಸುಳಿಯೋದಿಲ್ಲ ಆದ ಕಾರಣ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ತುಳಸಿ ಇದ್ದೇ ಇರುತ್ತೆ ಪ್ರತಿನಿತ್ಯ ತುಳಸಿ ಪೂಜೆ ಮಾಡ್ತಕ್ಕಂಥ ಮನೆಯಲ್ಲಿ ದನದ ಹೊಳೆ ಹರಿತಿರುತ್ತೆ ನಿಮ್ಮ ಮನೆಯಲ್ಲೂ ಸಹ ದನದ ಹೊಳೆ ಹರಿಬೇಕು ಅಂತ ಅಂದ್ರೆ ಈ ಒಂದು ಮಂತ್ರವನ್ನ ನೀವು ತುಳಸಿ ಪೂಜೆ ಮಾಡಿದ ನಂತರ ಹೇಳಬೇಕು ಹಾಗಾದ್ರೆ ಆ ಮಂತ್ರ ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೇವಲ ತುಳಸಿ ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ನೀವು ಇನ್ನು ಶ್ರೀಮಂತರಾಗಬೇಕು ನೀವು ಬಹಳಷ್ಟು ನೆಮ್ಮದಿ ನೆಮ್ಮದಿಯಿಂದ ಇರಬೇಕು ಅಂತ ಅಂದ್ರೆ ತುಳಸಿ ಪೂಜೆಯ ನಂತರ ಈ ಒಂದು ಮಂತ್ರವನ್ನ ಹೇಳಲೇಬೇಕು ತುಳಸಿ ಇದ್ದ ಕಡೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಸುಖ ನೆಮ್ಮದಿ ಶಾಂತಿ ಸದಾ ಕಾಲ ನೆಲೆಸಿರುತ್ತೆ ತುಳಸಿಯನ್ನ ನಾವು ಪೂಜೆ ಮಾಡ್ತಾ ಇದ್ರೆ ಲಕ್ಷ್ಮೀ ಪ್ರಸನ್ನಳಾಗಿ ನಮಗೆ ಹಣದ ಹೊಳೆಯನ್ನ ಅರಿಸತಾಳೆ ಜೊತೆಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ಬೇಕು ಅಂತ ಅಂದ್ರೆ ತುಳಸಿ ಪೂಜೆಯಾದ ನಂತರ ಈ ಒಂದು ಮಂತ್ರವನ್ನ ನೀವು ಹೇಳಲೇಬೇಕು ಆ ಒಂದು ಮಂತ್ರವನ್ನ ನೀವು ಹೇಳುವ ಮುನ್ನ ನೀವು ಇಷ್ಟಾರ್ಥ ದೇವರ ಪೂಜೆಯನ್ನ ಮಾಡಿ ತದನಂತರ ತುಳಸಿ ಪೂಜೆಯನ್ನ ಮಾಡಬೇಕು ತುಳಸಿಗೆ ಗಂಗಾ ಜಲವನ್ನ ಅರ್ಪಿಸಿ ಅರ್ಶಿಣ ಕುಂಕುಮವನ್ನ ಹಚ್ಚಿ ತುಪ್ಪದ ದೀಪವನ್ನ ಹಚ್ಚಿ ಪರಿಕ್ರಮವನ್ನ ಮಾಡಿ ನಂತರ ತುಳಸಿ ಮುಂದೆ ಕೂತು ಈ ಮಂತ್ರವನ್ನ ಹೇಳಬೇಕು ಈ ಮಂತ್ರ ಯಾವ್ದಪ್ಪ ಅಂತ ಅಂದ್ರೆ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆತಿವ್ಯಾದಿ ನಿಹಾರಂ ತುಳಸಿತ್ವ ನಮೋಸ್ತುತೆ ಮತ್ತೊಮ್ಮೆ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆತಿವ್ಯಾದಿ ನಿಹಾರಂ ತುಳಸಿತ್ವಂ ನಮೋಸ್ತದೆ ಈ ಮಂತ್ರವನ್ನ ನೀವು ತುಳಸಿಯ ಮುಂದೆ ಕೂತು ಎಷ್ಟು ಬಾರಿ ಸಾಧ್ಯವೋ ಸಂಖ್ಯೆಯಲ್ಲಿ ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಅಥವಾ ಇಪ್ಪತ್ತ ಒಂದು ಬಾರಿ ಈ ರೀತಿ ಮಂತ್ರವನ್ನ ಹೇಳಿ ತುಳಸಿಯನ್ನ ಮುಟ್ಟಿ ನಿಮ್ಮ ಇಷ್ಟಾರ್ಥಗಳನ್ನು ಏಳ್ಕೋಬೇಕು ಈ ರೀತಿ ಪ್ರತಿನಿತ್ಯ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ನಿಮ್ಮ ಮನೆಗೆ ಹಣದ ಹೊಳೆ ಅರಿಯುತ್ತೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮಂತ್ರವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಓಂ ಲಕ್ಷ್ಮೀ ನಮಃ ಅಂತ ಟೈಪ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮನ್ನ ಫಾಲೋ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ